ಕಾಂಗ್ರೆಸ್ನವರು ಅದು ಮಾಡ್ತೀವಿ ಇದು ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಜನಗಳಿಗೆ ವಂಚನೆ ಮಾಡ್ತಾ ಇದ್ದಾರೆ. ನನಗೆ ಅದೊಂದು ಫೀಲಿಂಗ್, ಅದು ಯಾಕೆ ಮಾಡಬೇಕು, ಏನೋ ಮಾಡ್ಬೇಕು, ಯಾಕೆ ಆ ಥರ ಫೀಲಿಂಗ್ ಬರ್ತಿದೆ ಅಂದು ಏನು ಮಾಡ್ತೀವಿ ಅಂತಾರೆ ಬರೋದಿಲ್ಲ ಮಾಡೋದಿಲ್ಲ. ನಮಗೆಷ್ಟು ನಾವೆಲ್ಲ ರೈತರುಗಳು ಎಷ್ಟು ಕಷ್ಟದಿಂದ ಕಷ್ಟಪಡ್ತಾ ಇದ್ದೀವಿ, ಹಾಂ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಹೇಳಿ ನಾವು ಮೇಡಮ್. ಹಾಗಾದ್ರೆ ಇಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಬರಲೇಬೇಕು, ನಮ್ಮ ಎಚ್ ಡಿ ಕುಮಾರಸ್ವಾಮಿ ಮಗ ಬರಲೇಬೇಕು. ನಿಖಿಲ್ ಕುಮಾರಸ್ವಾಮಿ ಹೌದು, ನಮ್ಗೆ ಸಪೋರ್ಟ್ ಮಾಡ್ತಾರೆ, ನಮಗೆ ಬಡ ಬಗ್ಗೆ ಬಗ್ಗೆ ಯೋಚನೆ ಮಾಡ್ತಾರೆ ಅವರು, ಗೊತ್ತಾಯ್ತಾ? ಅದಕ್ಕೊಂದು ನನಗೆ ಐ ವಿಲ್ ವೆರಿ ಹ್ಯಾಪಿ, ಥ್ಯಾಂಕ್ ಯು. ವರ್ಣೇಶ್ ರೀ, ಕಾಂಗ್ರೆಸ್ ಗೌರ್ಮೆಂಟ್ ಅವರು ಇವಾಗ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ವಾ? ಸೊ ಅವರು ಹಲವಾರು ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ, ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದ್ದಾರೆ, ಆದ್ರೆ ನಮ್ಗೆ ತಲುಪದಲ್ಲ ಜಾರಿಗಳು, ಗೊತ್ತಾಯ್ತಾ? ಅದಕ್ಕೋಸ್ಕರ ಐ ವೆರಿ ಫೇಲಿಂಗ್. ವಾಟ್ ಯು ಮೀನಿಂಗ್ ದಿ ಸರ್ಕಾರ ಇಸ್ ನಾಟ್ ಗುಡ್? ಓಕೆ ಸರ್, ಥ್ಯಾಂಕ್ ಯು. ಗೌಡ್ರೆ, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಯಾರು ಗೆಲ್ಬೇಕು? ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು. ಏತಕ್ಕೆ? ಏತಕ್ಕೆ ಅಂದರೆ ಅವರು ಎರಡು ಸಾರಿ ಸೋತವರೆ ಯಾವುದೋ ಕಾರಣಾಂತರ ಒಳತಂತ್ರದಿಂದ ಈ ಸಾರಿ ಗೆಲ್ಲಬೇಕು. ಎರಡು ಸಾರಿ ಅವ್ರ ತಂದೆನೂ ಗೆಲ್ಸಿರುವಂಥ ಕ್ಷೇತ್ರ ಇದು. ಅವರು ಕೆಲಸ ಮಾಡ್ತಾರೆ, ರೈತರ ಧ್ವನಿ ಎತ್ತೋರೆ ದೇವೇಗೌಡರು ಡೆಲ್ಲಿಲಿ, ಇನ್ನು ಯಾರೂ ಹೋಗಿ ಎತ್ತಿಲ್ಲ. ಸಿದ್ದರಾಮಯ್ಯ ರೈತರನ್ನ ತುಳಿದು ಮುಸ್ಲಿಮನ್ನ ಎತ್ತು ಕೊಯ್ತಾವ್ರೆ. ರೈತರಿಗೆ ಬರಬೇಕಾದಂಥ ಹೈನುಗಾರಿಕೆಯಿಂದ ಬದುಕ್ತಾ ಇದೆ ಇಡೀ ದೇಶವಿಯೇ. ಅಂಥದ್ದ ಪ್ರೋತ್ಸಾಹ ಧನನ ಕಟ್ ಮಾಡ್ದ. ಇವನ್ನ ಯಾರ ನೀನು ಐದು ಬೇಡಿಕೆ ಕೊಡುವಂಥ ರೈತರು ಕೇಳಿದರೆ ಏನೂ ಕೇಳಲ್ಲ. ಇವ್ರು ಮಾಡಬೇಕಾಗಿದ್ದು ಬೇಕಾದ್ರೆ ಎಜುಕೇಷನ್ನು ಆಸ್ಪತ್ರೆ ಮಾಡಬೇಕಾಗಿತ್ತು, ಎರಡನ್ನು ಮಾಡೋದು ಬೋಬಿಟ್ಟು ಇವನು ಹೆಂಗಸರುಗಳೆಲ್ಲ ಬಸ್ ಹತ್ತು ಹೋಗೋದು ಮನೇಲಿ ಕೆಲಸ ಮಾಡೋದು ಬೋಬಿಟ್ಟು ಇವೆಲ್ಲನೂ ಮಾಡಿ ಹಾಳು ಮಾಡೋಕೆ ನಿಂತಿರೋದು ಸರ್ಕಾರ. ಎರಡು ಸಲ ನಿಖಿಲ್ ಕುಮಾರಸ್ವಾಮಿ ಅವ್ರು ಸೋತಿದ್ರಲ್ಲ ಸರ್? ಎರಡು ಸಾರಿ ಸೋತರು ಅಂದರೆ ಮಂಡ್ಯದಲ್ಲಿ ಒಳೆಯಟ್ಟೊಡೆದ್ರು ಕುತಂತ್ರ, ಇಲ್ಲಿ ರಾಮನಗರದಲ್ಲಿ ಅದ್ಯಾವುದೋ ಕಾರ್ಡ್ ಹಂಚ್ಬಿಟ್ಟು ಗೆದ್ದುಬಿಟ್ರು ಡಿ ಕೆ ಶಿವಕುಮಾರರು ಅವೆಲ್ಲ ಮಾಡಿದ್ದು. ಇಲ್ಲಿಗ ಡಿ ಕೆ ಶಿವಕುಮಾರರು ಬಂದ ಸ್ಥಳೀಕನ್ ಕೊಡಕ್ಕಿಲ್ವಿ ಅಂತೀರಿ. ಇವನು ಕನಕಪುರ ಆ ವರ್ಷ ಈಗ ಅಲ್ಲೇ ಚನ್ಬಣಕ್ಕೆ ಬರ್ತಾವ್ರ ಅವರು. ವಲಸಿಗರು ವರ್ಸಸ್ ಮೂಲ ಒಂದು ನಿವಾಸಿಗಳು ಅನ್ನುವಂತಹ ಮಾತು ಕೇಳ್ಬರ್ತಾ ಇದೆ ಚನ್ನಪಟ್ಟಣದಲ್ಲಿ, ಏನ್ ಹೇಳ್ತೀರಾ? ಇಲ್ಲ, ಇವರು ಕೇತ್ಕಾರ್ನಹಳ್ಳಿಯಲ್ಲಿ ಮನೆ ಮಾಡವ್ರೆ. ಆಗಿನಿಂದು ಮೈಸೂರು ಹಳೆ ಭಾಗದಲ್ಲೇ ಇವರು ಅಪ್ಪ ಮಗ ಎಲ್ಲ ಒದ್ದಾಡ್ತಾವ್ರೆ. ಮುಂದಿನ ಪೀಳಿಗೆ ಬೆಳೆಯೋದು ಒಳ್ಳೆಯದು. ಇಲ್ಲಿಗೆ ನಮ್ಮ ತಾಲೂಕಿಗೆ ಏನಾರ ಡಿ ಕೆ ಶಿವಕುಮಾರ ಕುಂಡಿಸಿದ್ರೆ ಸರ್ಕಾರಿ ಭೂಮಿಯ ಒಂಚೂರು ಮಡಗೋದಿಲ್ಲ, ಎಲ್ಲನೂ ಬರಿಸ್ಕೊಂಡು. ನೀರಾವರಿಯ ಹರಿಕಾರ ಅಂತ ಹೇಳಿ ಸಿ ಪಿ ಯೋಗೇಶ್ವರ ಅವ್ರನ್ನ ಕರೀತಾರೆ, ಇದೇನಾದರೂ ಪ್ಲಸ್ ಆಗುತ್ತೆ ಅವರಿಗೆ? ನೀರಾವರಿ ತಂದವರು ದೇವೇಗೌಡರು, ಅದನ್ನು ಮಾಡಿದವರು ಜಿ ರಮೇಶ್ ಅಂತ ಜಡ್ಜು ಕಾನೂನು ಮಾಡಿದವರು, ಹಣನ ಬಿಡುಗಡೆ ಮಾಡಿದವರು ಸದಾನಂದ ಗೌಡರು. ಇವೊಂದು ಪಾತ್ರ ಅಷ್ಟೇ. ಡೆಲ್ಲಿಲೇ ಅವರು ದೇವೇಗೌಡರು ನಮ್ಮ ರೈತರ ಬಗ್ಗೆ ಮಾತಾಡಿರೋರು. ಕುಮಾರಸ್ವಾಮಿಯವರು ರೈತರ ಬಗ್ಗೆ ಕಾಳಂಜಿ ಅದೇ. ಇವ್ರಿಗೆ ಆ ಕಾಳಂಜಿ ಇಲ್ಲ. ಈ ಪಕ್ಷದಿಂದ ಆ ಪಕ್ಷ, ಆ ಪಕ್ಷದಿಂದ ಈ ಪಕ್ಷ, ಇವ್ರಿಗೆ ಅಧಿಕಾರ ಬೇಕಷ್ಟೇ.